ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 6 ಪೇಜ್ ನಂಬರ್ 103. ಮಾದರಿ ಆಚರಣೆಯ ಪಾಲಿಸುವಿಕೆಯು ಮಹಾ ಆವೃತ್ತಿಯ 50x50 ಎಣಿಕೆಯ ಕಾರ್ಯಾಚರಣೆಯನ್ನು ಪ್ರಾರಂಭಿಸುವ ತನಕ ಮುಗಿದು ಹೋಗುವುದಿಲ್ಲ. ಹಾಗಾದರೆ ನಿಶ್ಚಿತಪಡಿಸಿಕೊಳ್ಳಬೇಕಾದ ಅಂಶವೇನೆಂದರೆ, ಕಡೆಯ ಸಾಂಕೇತಿಕ ಜುಬಿಲಿಯು ಇಸ್ರೇಲಿನಲ್ಲಿ ಆಚರಿಸಿದ ನಿಖರವಾದ ದಿನಾಂಕ, ಆ ದಿನಾಂಕವು ಸ್ಥಾಪಿತಗೊಳ್ಳುವುದರೊಂದಿಗೆ 50 ಅಥವಾ 2500 ವರ್ಷಗಳ ಮಹಾ ಆವೃತ್ತಿಯನ್ನು ಲೆಕ್ಕ ಮಾಡುವುದು ಸರಳವಾಗುತ್ತದೆ. ಮತ್ತು ಈ ರೀತಿಯಲ್ಲಿ ಭೂಲೋಕದ ಜುಬಿಲಿಯ ದಿನಾಂಕವನ್ನು, ಅಂದರೆ ಎಲ್ಲ ಸಂಗತಿಗಳ ಪುನರ್ವಶದ ಸಮಯಗಳನ್ನು ನಿಗದಿಪಡಿಸಬಹುದು. ನಾವು ಎಲ್ಲ ಸಂಗತಿಗಳನ್ನು ಪುನರ್ವಶಪಡಿಸುವ ಈ ಮಹತ್ವಕರವಾದ ಕಾರ್ಯದ ಪ್ರಾರಂಭದ ಬಗ್ಗೆ ಮಾತ್ರವೇ ನೋಡಬೇಕು. ಸಾಂಕೇತಿಕ ಜುಬಿಲಿ ವರ್ಷದ ಪ್ರಥಮ ದಿನಗಳು ತುಲನಾತ್ಮಕವಾಗಿ ಸ್ವಲ್ಪವೇ ನೆರವೇರುವುದನ್ನು ಕಾಣಬಹುದು. ಆದುದರಿಂದ ಮಹಾಸಹಸ್ರಮಾನ ಯುಗದ ಉದಯದಲ್ಲಿನ ಸ್ವಲ್ಪ ಮಾತ್ರವೇ ನೆರವೇರುವುದನ್ನು ಎದುರು ನೋಡಬಹುದು. ಪ್ರಥಮ ವರ್ಷದಲ್ಲಿ ಸ್ವಾಭಾವಿಕವಾಗಿ ಹಿಂದಿನ ಹಕ್ಕುಗಳನ್ನು, ಸ್ವತ್ತುಗಳನ್ನು ಮತ್ತು ಪ್ರಸ್ತುತ ಕೊರತೆಗಳನ್ನು ನಾವು ಹುಡುಕಬಹುದು. ಇದರ ಸಮಾನಾಂತರವನ್ನು ಆರಿಸುವಾಗ ನಾವು ಪ್ರತಿ ಸಂಕೇತದಲ್ಲಿ ನಮ್ಮ ಬಗ್ಗೆ ನಡೆಯುತ್ತಿರುವ ಎಲ್ಲವುಗಳನ್ನು ನಿರೀಕ್ಷಿಸಬಹುದು. ಯಾಕೆಂದರೆ ಎಲ್ಲವುಗಳನ್ನು ತೋರಿಸಲಾಗುವುದು. ನಾವೀಗಾಗಲೇ ಮಹಾಪ್ರತಿ ಸಂಕೇತ ಜುಬಿಲಿ ಅವಧಿಯನ್ನು ಪ್ರವೇಶಿಸಿದ್ದೇವೆ ಮತ್ತು 1874 ಅಕ್ಟೋಬರ್ ತಿಂಗಳಿಂದ ಅದರಲ್ಲಿಯೇ ಇದ್ದೇವೆ. ನಾವು ನಮ್ಮ ಬಗ್ಗೆ ಏನನ್ನು ನೋಡುತ್ತಿದ್ದೇವೆ? ನಾವು ಜನರ ಮೂಲಕ ದೈವದತ್ತವಾದ ಬಾಧ್ಯತೆಗಳ ಬಗ್ಗೆ, ಅದರ ಪ್ರಸ್ತುತ ಕೊರತೆಗಳು, ಹಕ್ಕುಗಳು ಮುಂತಾದವುಗಳ ಬಗೆಗಿನ ತನಿಖೆ ಮಾಡುವುದನ್ನು ನೋಡುತ್ತಿದ್ದೇವೆ. ಅನೇಕರು ಜ್ಞಾನದಿಂದಲೂ ಸ್ವಾರ್ಥದಿಂದಲೂ ಇತರರು ಹೊಂದಿರುವುದರ ಬಗ್ಗೆ ಹಕ್ಕು ಸಾಧಿಸುತ್ತಾರೆ ಮತ್ತು ಹೊಂದಿಕೊಂಡಿರುವವರ ಸ್ವತ್ತುಗಳನ್ನು ಆದಷ್ಟು ಪಡ್ಕೊಳ್ಳಲು ಪ್ರಯತ್ನಿಸಿ ಹೆಚ್ಚು ಕಡಿಮೆ ಎರಡೂ ಕಡೆಗಳಲ್ಲಿ ನ್ಯಾಯ ಮತ್ತು ಅನ್ಯಾಯದ ವಾಜ್ಯಗಳಿಗೆ, ವಾಗ್ವಾದಗಳಿಗೆ, ಬಹಿಷ್ಕಾರಗಳಿಗೆ ಕಾರಣರಾಗುತ್ತಾರೆ. ಇದನ್ನು ಅಂತಿಮವಾಗಿ ಕ್ರಿಸ್ತನ ನಿರ್ಣಯಕ್ಕೆ ಬಿಟ್ಟು ಬಿಡಬೇಕು. ಹೇಗೆ ಧರ್ಮಶಾಸ್ತ್ರಕ್ಕೆ ಒಳಪಡುವ ವಾಜ್ಯಗಳನ್ನು ಮೋಶೆಯು ನಿರ್ಣಯಿಸುತ್ತಿದ್ದಂತೆ, ಆತನ ನಂತರ ಮೋಶೆಯ ಪೀಠದಲ್ಲಿ ಕುಳಿತಿರುವ ನಿರ್ಣಯಿಸುತ್ತಿದ್ದಂತೆ ಮಾಡಬೇಕು. ಮತ್ತ 22:22 ಹಾಗೂ ಮತ್ತ 23:2. ಈ ರೀತಿಯಲ್ಲಿ ಗೊತ್ತುಪಡಿಸಿದ ನಿರ್ಧಾರಗಳು ಮತ್ತು ನಿರೀಕ್ಷೆಗಳೊಡನೆ ದೇವರು ಈ ನಮೂನೆಯಲ್ಲಿ ನಮ್ಮಿಂದ ವಿಶದವಾದ ಮುಚ್ಚಿಟ್ಟ ದಿನಾಂಕವನ್ನು ನಾವು ಹುಡುಕಲು ಪ್ರಯತ್ನಿಸಿ ಆ ಮೂಲಕ ನಾವು ದೇವರು ನಮಗೆ ದಯಪಾಲಿಸಿದ ಕೃಪಾವರಗಳನ್ನು ತಿಳ್ಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. 1 ಕೊರಿಂಥ 2:12. ಮತ್ತು ಈಗ ಅರ್ಥ ಮಾಡಿಕೊಳ್ಳುವ ಸಮಯವಾಗಿರುವ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಇಸ್ರೇಲರು ತಮ್ಮ ಸಾಂಕೇತಿಕ ಜೂಬಿಲಿಯನ್ನು ಆಚರಿಸಿದ ಬಗ್ಗೆ ಮತ್ತು ಅವುಗಳ ಮೂಲಕ ಅವರು ಆಚರಿಸಿದ ಕಟ್ಟಕಡೆಯ ಜೂಬಿಲಿಯ ದಿನಾಂಕವನ್ನು ತಿಳಿದುಕೊಳ್ಳುವಂತೆ ನಮಗೆ ನೇರವಾದ ಸತ್ಯವೇದ ದಾಖಲೆಗಳು ಇಲ್ಲ. ನಾವು ಬಾಬಿಲಿನ ದಾಸತ್ವದ ಮತ್ತು 70 ವರ್ಷಗಳ ಕಾಲ ಅವರ ದೇಶವು ಪಾಳು ಬಿದ್ದಿರುವ ನಿಕಟ ಪೂರ್ವ ಹಿಂದಿನ ದಿನಾಂಕವನ್ನು ಎರಡು ಕಾರಣಗಳಿಗಾಗಿ ನಿಗದಿಪಡಿಸುತ್ತೇವೆ. ಮೊದಲನೆಯದು, ಅದು ಆ ಪಾಳು ಬೀಳುವಿಕೆಯ ಈಚೆ ಕಡೆ ಸಂಭವಿಸಲಾರದು, ಯಾಕೆಂದರೆ ಅಲ್ಲಿ ನಿಶ್ಚಿತವಾಗಿ ಆ ನಮೂನೆಯು ಅಳೆದು ಹೋಗಿತ್ತು, ದಾಟಿ ಹೋಯಿತು. ಯಾಕೆಂದರೆ ಅದರ ದೇಶವು 70 ವರ್ಷಗಳವರೆಗೆ ಪಾಳು ಬಿದ್ದಿತ್ತು. ಆ ಜನರು ವಿದೇಶ ದಾಸತ್ವಕ್ಕೊಳಗಾಗಿದ್ದರು. ಜೂಬಿಲಿಯು ಆ 70 ವರ್ಷಗಳ ಯಾವುದೇ ಒಂದು ಕಾಲದಲ್ಲಿ ನಡೆಯಬೇಕಾಗಿತ್ತು, ಆದರೆ ಆಚರಣೆ ನಡೆಯದೆ ಇದ್ದಿರಬೇಕು ಹಾಗೂ ಅವನು ಅನುಸರಿಸದೇ ಆಚರಿಸದೇ ಹೋಗಿರುವುದು. ಜೂಬಿಲಿ ವರ್ಷದ ಆಜ್ಞೆಗಳು ಮತ್ತು ಹಂಚಿಕೆಗಳನ್ನು ಮಾನ್ಯ ಮಾಡಲಾಗುವುದು, ಯಾಕೆಂದರೆ ಅವರು ಒಂದು ಜನಾಂಗವಾಗಿ ದಾಸತ್ವದಲ್ಲಿದ್ದರು ಮತ್ತು ಅವರ ದೇಶವು ನಿರ್ಜನವಾಗಿತ್ತು. ಹೀಗಾಗಿ ಆ ನಮೂನೆಯು ಅಥವಾ ಅಡಚಣೆಯಾಗುವ ಮುನ್ನವೇ ಅಳಿದು ಹೋಗಿರಬಹುದೆಂದು ನಾವು ಹೇಳುತ್ತೇವೆ. ಹೀಗಾಗಿ ಅದು ಆ ಸಮಯದ ಈಚೆ ಬದಿಯಲ್ಲಿ ಸಂಭವಿಸಕ್ಕಿರತಕ್ಕದ್ದಲ್ಲ. ಈ ನಮೂನೆಯ ಆಚರಣೆಯು ಮುಗಿದು ಹೋದ ಮೇಲೆ ಪ್ರತಿ ಸಂಕೇತ ಆವೃತ್ತಿಯ ಎಣಿಕೆ ಪ್ರಾರಂಭವಾಗಿರಬೇಕು. ಈ ನಮೂನೆಯನ್ನು ಆಚರಿಸುವ ಅಂತಹ ಒಂದು ವಿಫಲತೆಯನ್ನು ನಮೂನೆಯು ಅಳೆದು ಹೋಯಿತೆಂಬುದನ್ನು ಸೂಚಿಸುತ್ತದೆ ಮತ್ತು ಪ್ರತಿ ಸಂಕೇತಕ್ಕೆ ನಡೆಸುವ ಆವೃತ್ತಿಯು ಪ್ರಾರಂಭವಾಯಿತೆಂಬುದನ್ನು ಸೂಚಿಸುತ್ತದೆ. ಅಲ್ಲದೆ ಬಾಬೆಲಿಗೆ ಸರಿ ಹೋಗುವ ಕಾಲದಿಂದೀಚೆಗೆ ಇಸ್ರೇಲರಿಗೆ ನಮ್ಮ ದೇಶದ ಮೇಲೆ ಪೂರ್ಣವಾದ ನಿಯಂತ್ರಣವಿರಲಿಲ್ಲ. ಅವರು ಮತ್ತು ಅವರ ದೇಶವು ಅಂದಿನಿಂದ ಅನ್ಯ ಜನರ ಆಡಳಿತಕ್ಕೆ ವಶವಾಯಿತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.